समस्त सिरि कन्नड वीक्षकरिगे नक्षत्र नाडी नेर प्रसार कार्यक्रम के नन्न प्रीतिय स्वागत वीक्षकरे निन्नेय संचिकेयल्लि मोदल आरु राशिय बग्गे गुरुगळु निमगे तिळिसिकोट्टिद्रु हागे इवत्तिन संचिकेयल्लि इन्नुळिद आरु राशिगळ मेले राहु हागू केतुविन प्रभाव याव रीतियागिरुत्ते अन्नोदन्न तिळिसिकोडोदक्के इंदु नम्म जोते इद्दारे अंतरराष्ट्रीय ज्योतिषिगळु पंडित दिनेश गुरुगळु बन्नि अवरन्न कार्यक्रमक्के स्वागतिसोण गुरुगळे नमस्ते नम्म कार्यक्रमक्के आत्मीयवाद स्वागत ओम श्री गुरुभ्यो नमः हरिहि ओम ओम त्रयंबकं यजामहे सुगंधिं पुष्टिवर्धनं उर्वारुकमिव वंदनात् मुत्योर्मुक्षेमामृतात् ओम ओम गृणी सूर्याय आदित्याय ओम ओम नमो भगवते वासुदेवाय ओम नमो नारायणाय नमस्कार गुरुगळे इंदिन पंचांगद विशेषतेगळन्नु तिळिसिकोडि स्क्रीन मेल बर्तक्कंत ओंदु पंचांगद विचारगळन्नु नोडि आश्वेज मासदल्लिदीवि इन्नु ನೆನ್ನೆ ತಾನೇ ಹುಣ್ಣಿಮೆ ಮುಗಿದು ಈಗ ಕೃಷ್ಣಪಕ್ಷ ವ್ಯಾಕ್ಸಿಂಗ್ ಇಂದ ವ್ಯಾನಿಂಗ್ ಅಂತ ಕರೀತಾರೆ ಅಂದರೆ ಕ್ಷೀಣವಾಗ್ತಕ್ಕಂಥದ್ದು ಇವತ್ತಿನಿಂದ ಅಂದರೆ ಚಂದ್ರ ನೋಡೋಕ್ಕೆ ಸುಂದರವಾಗಿ ಪೌರ್ಣಮಿಯಲ್ಲಿ ದುಂಡಾಗಿರ್ತಕ್ಕಂಥದ್ದು ಇವಾಗ ಕ್ಷೀಣಿಸ್ತಾ ಬರ್ತಾನೆ ಚಿಕ್ಕದಾಗ್ತಾ ಬರ್ತಾನೆ ಆ ಒಂದು ಬಿಳಿ ಭಾಗ ಚಿಕ್ಕದಾಗ್ತಾ ಇರುತ್ತೆ ಕರಿ ಭಾಗ ದೊಡ್ಡದಾಗ್ತಾ ಇರತಕ್ಕಂಥ ಒಂದು ವಿಚಾರ ಸೊ ಇವತ್ತು ಭಾನುವಾರ ಅದರ ಜೊತೆಗೆ ಕೃಷ್ಣಪಕ್ಷ ಕ್ಷೀಣ ಚಂದ್ರ ಅಂತ ಕರಿತೀವಿ ನಾವು ಅದರ ಜೊತೆಗೆ ಇವತ್ತಿನ ಕರ್ಣ ಬಾಲವ ಕರ್ಣ 12:49ಕ್ಕೆ ಮುಗಿಯುತ್ತೆ ಹಾಗೆ ಅದಾದ ನಂತರ ಕೌಲವ ಕರ್ಣ 23:52 ಅಂತಂದರೆ ರಾತ್ರಿ 11:52ಗೂ ಇರತಕ್ಕಂಥದ್ದು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಭರಣಿ ನಕ್ಷತ್ರ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಭರಣಿ ನಕ್ಷತ್ರ 28:40 ಅಂತಿದೆ 24 ಅಂದರೆ ರಾತ್ರಿ ಮುಗಿಬೇಕು 24 25 26 27 28 ಅಂದರೆ ಮುಂದಿನ ದಿವಸ ಅಂದರೆ ಸೋಮವಾರ 4 ಗಂಟೆ ಅರ್ಲಿ ಮಾರ್ನಿಂಗ್ 4:40ಕ್ಕೆ ಭರಣಿ ಮುಗಿಯುತ್ತೆ ಅಂತ ಹೇಳಿ ನಿಮ್ಮ ಪಂಚಾಂಗದಲ್ಲಿ ಈ ರೀತಿ ಏನಾದರೂ ಬರೆದಿದ್ದರೆ ಇದನ್ನು ನೀವು ತೊಳ್ಬೋದು ಹಾಗೆ ಯೋಗಿ ಇವತ್ತು ಯೋಗ ಯಾವುದಿದೆ ಅಂತಂದರೆ ಇಲ್ಲಿ ಸಿದ್ಧಿಯೋಗ ಉತ್ತಮವಾಗಿರ್ತಕ್ಕಂಥ ಯೋಗ ಇಷ್ಟು ಪಂಚಾಂಗದ ವಿಚಾರ ಗುರುಗಳೇ ತುಲಾ ರಾಶಿಯವರಿಗೆ ರಾಹು ಹಾಗೂ ಕೇತುವಿನ ಬದಲಾವಣೆಯಿಂದ ಯಾವ ರೀತಿಯಾದ ಅಶುಭ ಅಶುಭಗಳಿವೆ ಅನ್ನೋದನ್ನು ತಿಳಿಸ್ಕೊಡಿ ಹಿಂದಿನ ಸಂಚಿಕೆಯಲ್ಲಿ ರಾಹು ಹಾಗೆ ಕೇತುವಿನ ಬಗ್ಗೆ ಮಾತಾಡಿದ್ವಿ ರಾಹು 30ನೇ ತಾರೀಕು ಸೋಮವಾರ 2023ಕ್ಕೆ ಮೀನರಾಶಿ ಪ್ರವೇಶ ಆಗುತ್ತೆ ಹಾಗೆ ಕೇತು ತುಲಾರಾಶಿಯಿಂದ ಕನ್ಯಾರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಕಳೆದ 20 ತಿಂಗಳಿಂದನೂ ಕೂಡ ಮೇಷರಾಶಿಯಲ್ಲಿ ರಾಹು ತುಲಾರಾಶಿಯಲ್ಲಿ ಕೇತು ಇನ್ನು ಮುಂದಿನ ಅಂದಾಜು 20 ತಿಂಗಳು ಅಂದರೆ ಮೇ 2025 ಮೇವರೆಗೂ ಕೂಡ ರಾಹು ಮೀನರಾಶಿಯಲ್ಲೇ ಸಂಚಾರ ಮಾಡ್ತಾನೆ ಅದರ ಜೊತೆಗೆ ಕೇತು ಕನ್ಯಾರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಸಂಚಾರ ಮಾಡೋ ಸಮಯದಲ್ಲಿ ರಾಹು 3 ನಕ್ಷತ್ರಗಳನ್ನು ಸಂಚಾರ ಮಾಡ್ತಾನೆ ಆ ಮೀನರಾಶಿಯೊಳಗಡೆ ಇರತಕ್ಕಂಥ ರೇವತಿ ನಕ್ಷತ್ರ ಉತ್ತರಭಾದ್ರಪದ ನಕ್ಷತ್ರ ಪೂರ್ವಭಾದ್ರಪದ ನಕ್ಷತ್ರನ ಸಂಚಾರ ಮಾಡ್ತಾನೆ 20 ತಿಂಗಳಲ್ಲಿ ಕೇತು ಬಂದ್ಬಿಟ್ಟು ಕನ್ಯಾರಾಶಿಯಲ್ಲಿರ್ತಕ್ಕಂಥ ಚಿತ್ತಾ ನಕ್ಷತ್ರ ಅದಾದ ನಂತರ ಹಸ್ತ ನಕ್ಷತ್ರ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರವನ್ನು 20 ತಿಂಗಳ ಸಂಚಾರ ಮಾಡ್ತಾನೆ ಗೋಚಾರ ಫಲದಲ್ಲಿ ರಾಶಿ ಮೇಲೇನೂ ನಾವು ಪ್ರಭಾವ ತಗೊಂಡು ಒಳಗಡೆ ಇರತಕ್ಕಂಥ ನಕ್ಷತ್ರನೂ ಕೂಡ ನಾವು ಒಂದು ಪ್ರಭಾವವನ್ನು ತಗೊಂಡಾಗ ಯಾರಿಗೆ ರಾಹುದಶೆ ನಡೀತಾ ಇದೆ ಯಾಕಂದರೆ ರಾಹುದಶ 18 ವರ್ಷ ಇರುತ್ತೆ 18 ವರ್ಷ ಯಾರಿಗೆ ರಾಹು ಭುಕ್ತಿ ನಡೀತಾ ಇರುತ್ತೆ ಭುಕ್ತಿಗಳೆಲ್ಲ 1 ವರ್ಷ 2 ವರ್ಷ 3 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಹಾಗೆಯೇ ಯಾರಿಗೆ ಕೇತುದಶ ನಡೀತಾ ಇದೆ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಕೇತುದಶ ನಡೀತಾ ಇದೆ ಕೇತು 7 ವರ್ಷ ಇರುತ್ತೆ ಅಥವಾ ಕೇತು ಭುಕ್ತಿ ನಡೀತಾ ಇದೆ ಅದನ್ನು ಕೂಡ ಒಂದು 6 ತಿಂಗಳಿಂದ 1 ವರ್ಷ ಇರತಕ್ಕಂಥದ್ದು ಅಂಥವ್ರಿಗೆ ಈ ಗೋಚಾರ ಫಲ ಸ್ವಲ್ಪ ಹೆಚ್ಚಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು ಹಾಗೆ ಶುರು ಮಾಡೋಣ ಇಂದಿನ ಸಂಚಿಕೆಯಲ್ಲಿ 6 ರಾಶಿ ಅಥವಾ ಲಗ್ನಗಳನ್ನು ಮುಗಿಸಿದ್ವಿ ಲಗ್ನನ ಮೊದಲು ತಗೊಳ್ಳಿ ನೀವು ನನ್ನ ಸಲಹೆ ನಿಮಗೆ ಲಗ್ನ ಗೊತ್ತಿದ್ದರೆ ಲಗ್ನದ ಮೇಲೇ ನೀವು ಪ್ರಭಾವವನ್ನು ಹೆಚ್ಚಾಗಿ ಬೀರಬೇಕು ನನಗೆ ಜ್ಯೋತಿಷ್ಯ ಅಷ್ಟು ಗೊತ್ತಿಲ್ಲ ಬಟ್ ರಾಶಿ ಚೆನ್ನಾಗಿ ಗೊತ್ತು ನನಗೆ ಲಗ್ನ ಗೊತ್ತಿಲ್ಲ ಯಾರಾದರೂ ಹೇಳಿದ್ರೆ ಗೊತ್ತಾಗುತ್ತೆ ಅನ್ನೋರು ತಾತ್ಕಾಲಿಕವಾಗಿ ಮುಂದೆ ನಿಮ್ಮ ಲಗ್ನವನ್ನು ತಿಳ್ಕೊಳ್ಳಿ ತಾತ್ಕಾಲಿಕವಾಗಿ ರಾಶಿ ಪ್ರಕಾರ ನೋಡ್ಕೊಳ್ಳಿ ಹಾಗೆ ಈಗ ನಾವು ತುಲಾ ರಾಶಿಯ ಬಗ್ಗೆ ಅಥವಾ ತುಲಾ ಲಗ್ನದ ಬಗ್ಗೆ ರಾಹು ಮೀನರಾಶಿ ಸಂಚಾರ
ಹಾಗೆ ಕೇತು ಕನ್ಯಾ ರಾಶಿ ಸಂಚಾರದ ಬಗ್ಗೆ ಮಾತಾಡೋಣ. ವಿದ್ಯಾರ್ಥಿಗಳಿಗೆ ರಾಹುವಿನ ಪ್ರಭಾವ ವಿದ್ಯಾರ್ಥಿಗಳಿಗೆ ವ್ಯಸನಗಳನ್ನು ಕೊಡತಕ್ಕಂತ ಒಂದು ವಿಚಾರಗಳನ್ನು ತೋರಿಸ್ತದೆ. ವ್ಯಸನಗಳು ಅಂತಂದ್ರೆ ಅಡ್ಡದಾರಿ ಹಿಡಿತಕ್ಕಂತದ್ದು ಅಥವಾ ಈ ಮೊಬೈಲ್ ಅಡಿಕ್ಷನ್ ಆಗತಕ್ಕಂತದ್ದು ತಿರುಗಾಡತಕ್ಕಂತದ್ದು ಹೋಗಿ ಬೆಳೆದಿರತಕ್ಕಂತ ತಿಂತಕ್ಕಂತದ್ದು ಇದೆಲ್ಲ ವ್ಯಸನಗಳು ಅಂತ ಕರಿತೀವಿ. ವಿದ್ಯಾರ್ಥಿಗಳಿಗೆ ವ್ಯಸನಗಳಿಗೆ ಒಳಗಾಗತಕ್ಕಂತ ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಇದು ರಾಹುವಿನ ಪ್ರಭಾವ. ಕೇತುವಿನ ಪ್ರಭಾವ ವಿದ್ಯಾರ್ಥಿಗಳಿಗೆ ಆಲಸ್ಯವನ್ನು ಕೊಡತಕ್ಕಂತದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಇಲ್ಲದೇ ಇರತಕ್ಕಂತದ್ದು ಬಹುತೇಕ ಇಲ್ಲಿ ಬರ್ತಕ್ಕಂತ ತೋರಿಸ್ತಾ ಇದೆ. ಹಾಗೆ ಬಹಳ ಪ್ರಮುಖವಾಗಿ ನಾವು ನೋಡಬೇಕು ಅಂತಂದರೆ ಕೇತುವಿಂದ ಒಂದು ವಿಚಾರ ಒಳ್ಳೆಯದು ಅಂತಂದರೆ ಯಾರು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕೋ ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಮತ್ತು ಇವಾಗ ಉದ್ಯೋಗಕ್ಕೆ ಬರೋಣ. ರಾಹುವಿನ ಪ್ರಭಾವ ಉದ್ಯೋಗದಲ್ಲಿ ಉತ್ತಮವಾಗಿದೆ. ಉತ್ತಮ ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲ ಇರೋದಿಲ್ಲ. ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ರೆಡಿಯಾಗಿ ಕೂತಿರುತ್ತೆ. ಆದರೆ ಸ್ವಲ್ಪ ಗಲಾಟೆಗಳು ತಪ್ಪಿದ್ದಲ್ಲ. ಯಾಕಂದರೆ ನಾವು ಇರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ಗಲಾಟೆಗಿನ ಹೆಚ್ಚಾಗಿ ಶ್ರಮ ಭಾಳ ಹೆಚ್ಚಾಗುತ್ತೆ. ಶ್ರಮ ಹೆಚ್ಚು, ಈಸಿ ಗೋಯಿಂಗ್ ಇರೋದಿಲ್ಲ. ಆದರೆ ಜಾಬ್ ಇರುತ್ತೆ, ಇಟ್ ಈಸ್ ನಾಟ್ ಈಸಿ ಗೋಯಿಂಗ್. ಎವ್ರಿ ಡೇ ಫೈರ್ ಫೈಟಿಂಗ್ ಅಂತ ಕರೀತಾರಲ್ಲ ಆ ರೀತಿ ಇರ್ತಕ್ಕಂಥದ್ದು. ಕೇತುವಿನ ಪ್ರಭಾವದಿಂದ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ, ಉದ್ಯೋಗ ಬಿಡ್ತಕ್ಕಂಥ ಒಂದು ಚಾನ್ಸಸ್ಸು, ಸಿಕ್ಕಿದ್ರೂ ಕೂಡ ಸರಿಗೆ ಇಲ್ಲದೆ ಇರತಕ್ಕಂಥದ್ದು, ಸಂಬಳ ಸರಿಯಾಗಿ ಕೊಡದೇ ಇರತಕ್ಕಂಥದ್ದು, ಸಂಬಳದಲ್ಲಿ ಸಮಸ್ಯೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಒಟ್ಟಾರೆ ರಾಹುವಿಂದ ಹಣ ಕೊಡ್ತಾನೆ, ಕೇತುವಿಂದ ಹಣವನ್ನು ನಷ್ಟ ಮಾಡ್ತಾನೆ. ಯಾರಿಗೆ? ತುಲಾಲಗ್ನ ತುಲಾರಾಶಿಯವರು. ಎರಡನೇ ವಿಚಾರ ಈ ಒಂದು ಬಿಸ್ನೆಸ್ಸಿಗೆ ಬಂದ್ಬಿಡೋಣ. ಈ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ರಾಹುದಶ ರಾಹುಭುಕ್ತಿ ನಡೀತಾ ಇದೆ. ರಾಹುವಿನ ಪ್ರಭಾವ ನಿಮಗೆ ಹಣವನ್ನು ಜಾಸ್ತಿ ಕೊಡ್ತಾನೆ. ಅದೇ ರೀತಿ ನಿಮ್ಮ ಕೇತುದಶ ಕೇತುಭುಕ್ತಿ ನಡೀತಾ ಇದ್ದರೆ ಹಣವನ್ನು ಪೋಲ್ ಮಾಡ್ತಾನೆ, ಲಾಸ್ ಮಾಡ್ತಾನೆ. ಈಗ ವೈವಾಹಿಕ ಜೀವನಕ್ಕೆ ಬರೋಣ. ವೈವಾಹಿಕ ಜೀವನದಲ್ಲಿ ನಾವು ನೋಡಬೇಕು ಅಂತಂದರೆ ರಾಹು ವೈವಾಹಿಕ ಜೀವನನ ಹದಗೆಡಿಸ್ತಾನೆ, ಗಲಾಟೆ ಮಾಡಿಸ್ತಾನೆ, ಕೋರ್ಟ್ ಕಟ್ಟಲೆ ಹತ್ತಿಸ್ತಾನೆ, ಹೆಚ್ಚು ಹಿಂಸೆ ಕೊಡ್ತಾನೆ. ಹಾಗೆ ಕೇತು ಏನು ಮಾಡ್ತಾನೆ ಅಂತಂದರೆ ಕೇತು ದಶ ಕೇತುಭುಕ್ತಿ ಇದ್ದಲ್ಲಿ ಅವನದು ಎಫೆಕ್ಟ್ ಅದರಲ್ಲಿ ಬರುತ್ತೆ. ರಾಹು ಎಫೆಕ್ಟು ನಿಮ್ಮ ರಾಹು ದಶ ರಾಹು ಭುಕ್ತಿಲಿ ಬಂದರೆ ಇವೊಂದು ಎಫೆಕ್ಟ್ ಸಪ್ರೇಟ್, ಇವೊಂದು ಎಫೆಕ್ಟ್ ಸಪ್ರೇಟ್, ಇಬ್ಬರು ಸಪ್ರೇಟ್ ಎಫೆಕ್ಟ್ ಕೊಡ್ತಾರೆ, ಒಟ್ಟೊಟ್ಟಿಗೆ ಕೊಡಲ್ಲ. ಇಲ್ಲಿ ಭಾಳ ವಿಭಿನ್ನವಾಗಿರ್ತಕ್ಕಂಥ ನಮ್ಮ ರಾಹುಕೇತುಗಳ ರಾಶಿ ಭವಿಷ್ಯ ಇರತಕ್ಕಂಥದ್ದು. ಹಾಗೆಯೇ ಈ ಒಂದು ಕೇತು ಸಪ್ರೇಷನ್ನ ಕೊಡುತ್ತೆ, ಆದರೆ ವ್ಯಾಜ್ಯವನ್ನು ಕೊಡಲ್ಲ. ಮನಸ್ತಾಪದಿಂದ ದೂರ ಇರತಕ್ಕಂಥದ್ದು ಅಥವಾ ಕಾರಣಾಂತರದಿಂದ ದೂರ ಇರತಕ್ಕಂಥದ್ದು. ಕಾರಣ ಅಂತಂದರೆ ಯಾರೋ ಒಬ್ಬರು ಎಲ್ಲೋ, ನಾವು ಬೆಂಗಳೂರಲ್ಲಿದ್ದೀವಿ, ವೈಫು ಹಸ್ಬೆಂಡು, ಹಸ್ಬೆಂಡಿಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ನಾವೆಲ್ಲ ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಇಂಥದ್ದನ್ನು ತಾತ್ಕಾಲಿಕ ಸಪ್ರೇಷನ್ ಅಂತ ನಾವು ಕರಿತೀವಿ. ಹಾಗೆ ಕೊನೆಯದಾಗಿ ಆರೋಗ್ಯದ ವಿಚಾರಕ್ಕೆ ಬರೋಣ. ಆರೋಗ್ಯದಲ್ಲಿ ರಾಹು ಆಗಲಿ ಕೇತು ಆಗಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥದ್ದೇ. ಅದರಲ್ಲಿ ವಿಶೇಷವಾಗಿ ರಾಹು ಸಣ್ಣ ಪುಟ್ಟ ಸಮಸ್ಯೆ ಕೊಟ್ಟರೆ, ರಾಹುದಶ ರಾಹುಭುಕ್ತಿಯಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆ ಕೊಟ್ಟರೆ ಕೇತುದಶ ಅಥವಾ ಕೇತುಭುಕ್ತಿ ಅತಿ ಹೆಚ್ಚು ಸಮಸ್ಯೆ ಕೊಡ್ತಾನೆ. ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಹಾಗೆ ಕಾಂಬಿನೇಷನಲ್ಲಿ ಸ್ವಲ್ಪ ಮೈಲ್ಡ್ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಜಾರು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಟ್ಟಾರೆ ಕೇತುವಿನಿಂದ ಹಣಕಾಸಿನ ತೊಂದರೆ ದಶಾಭುಕ್ತಿಗಳಲ್ಲಿ ಬಂದಿರುತ್ತೆ. ರಾಹುವಿಂದ ಹಣದ ಸಂಚಯ ಜಾಸ್ತಿ ಆಗ್ತಕ್ಕಂಥದ್ದು. ಇಷ್ಟು ತುಲಾಲಗ್ನ ತುಲಾರಾಶಿಯ ರಾಹು ಕೇತು ಸಂಚಾರದ ಒಂದು ವಿಚಾರ. ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಆನ್ಲೈನ್ ಮುಖಾಂತರ ಕೇವಲ 15 ದಿನಗಳಲ್ಲಿ ಕಲಿಯಬಹುದು, ಅದು ನಿಮ್ಮ ಫ್ಯಾಮಿಲಿ ಜೊತೆಯಾಗಿ. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ,
ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ ಪಿಡಿಎಫ್ ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23 ರಂದು ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಗುರುಗಳೇ, ವೃಶ್ಚಿಕ ರಾಶಿಯವರಿಗೆ ಇರುವಂತಹ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಡಿ. ಹಾಗೆ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿ, ರಾಹು ಮೀನರಾಶಿ ಪ್ರವೇಶ, ಕೇತು ಕನ್ಯಾ ರಾಶಿ ಪ್ರವೇಶ, ವೃಶ್ಚಿಕ ಲಗ್ನದವ್ರಿಗೆ ವಿಶೇಷವಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ವೃಶ್ಚಿಕ ಲಗ್ನವನ್ನು ತಗೊಳ್ಳಿ, ಹೆಚ್ಚಾಗಿ ಹುಟ್ಟಿರ್ತಕ್ಕಂಥ ತಿಳ್ಕೊಳ್ಳಿ. ರಾಶಿ ಸೆಕೆಂಡ್ರಿ ಯಾವಾಗಲೂ. ಸಾಮಾನ್ಯವಾಗಿ ರಾಶಿ ಭವಿಷ್ಯಗಿನ ಲಗ್ನ ಭವಿಷ್ಯ 80% ಕರೆಕ್ಟಾಗಿ ಬರುತ್ತೆ. ನಿಮಗೊಂದು ರೇಷಿಯೋ ಹೇಳಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ರಾಶಿ 20%, ಲಗ್ನ 80% ಆ್ಯಕ್ಯುರಸಿ ಬರುತ್ತೆ. ಹಾಗೆ ಅದರ ಜೊತೆಗೆ ಆ್ಯಕ್ಯುರಸಿ ದಶಾಭುಕ್ತಿಗಳು ಭಾಳ ಇರಬೇಕಂಥದ್ದು. ವಿದ್ಯಾರ್ಥಿಗಳಿಗೆ ಹೇಗಿದೆ ವೃಶ್ಚಿಕ ಲಗ್ನದವರು ಅಥವಾ ವೃಶ್ಚಿಕ ರಾಶಿಯವ್ರಿಗೆ ಅಂದರೆ ಆರಾಮಾಗಿರ್ತಾರೆ. ವಿದ್ಯಾಭ್ಯಾಸದ ಬಗ್ಗೆ ಒಂದು ಕಿಂಚಿತ್ತಾಗಿರ್ತಕ್ಕಂಥ ಒಂದು ಭಯ, ಒಂದು ರೀತಿಯ ಭಕ್ತಿ ಯಾವುದೂ ಇರೋದಿಲ್ಲ. ನೋಡಿ, ಒಂದು ಭಯ ಬರಬೇಕು, ಒಂದು ಭಕ್ತಿ ಅಂತ ಹೇಳ್ತಾರೆ. ಬೋತ್ ಸ್ಟಾರ್ಟ್ಸ್ ವಿತ್ ಬಿ, ಭಯ ಮತ್ತು ಭಕ್ತಿ. ಭಯ ಅಂತಂದರೆ ನಮಗೇನೋ ಆಗತ್ತೆ ಅಂತ ಹೋಗಿ, ಭಕ್ತಿ ಅಂತಂದರೆ ಡಿವೋಷನ್, ಎರಡನ್ನೂ ಇಲ್ಲದೇ ಇರತಕ್ಕಂಥ ಒಂದು ವಿಚಾರ ಬಿಂದಾಸ್. ನಮಗೇನು ಒಂದು ನಮಗೆ ಪೋಷಕರಿಗೆ ಇಷ್ಟೊಂದು ಭಯ ಇದೆ, ನಮ್ಮ ಮಗನಿಗೆ ಮಗಳಿಗೆ ಏನು ಭಯನೇ ಇಲ್ಲ ಎಕ್ಸಾಮ್ ಅನ್ನೋದು, ಅವಳಿಗೆ ಬರ್ತಾ ಇದೆ, ಇನ್ನೊಂದು 10 ದಿವಸ ಇದೆ, ಈ ರೀತಿ ಇರತಕ್ಕಂಥ ಒಂದು ಭಾವನೆ. ಈ 20 ತಿಂಗಳ ಕಾಲ ರಾಹುದಶ ರಾಹುಭುಕ್ತಿ ನಡೀತಾ ಇದ್ದರೆ ವಿದ್ಯಾಭ್ಯಾಸದಲ್ಲಿ ಈ ರೀತಿ ಆಗುತ್ತೆ. ಆದರೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ ತೋರಿಸ್ತಾ ಇದೆ. ಅವರು ಆಲಸ್ಯ ಇದ್ದರೂ ಕೂಡ, ಭಯ ಇಲ್ಲದೆ ಇದ್ದರೂ ಕೂಡ, ಭಕ್ತಿ ಇಲ್ಲದೆ ಇದ್ದರೂ ಕೂಡ ಹಾಗೂ ಹೀಗೂ ಮಾಡಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರಿಸಲ್ಟ್ನ ತಗೊಳ್ತಾರೆ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ತೊಗೊಳ್ದೇ ಇದ್ದರೂ ಕೂಡ ನಿಯರ್ ಎಕ್ಸ್ಪೆಕ್ಟೇಷನ್ ತೊಗೊಳ್ತಕ್ಕಂಥ ಸಾಧ್ಯತೆ ಭಾಳಷ್ಟಿದೆ, ಉತ್ತಮವಾಗಿದೆ. ಹಾಗೆ ನಾವು ಕೇತುಗೆ ಬಂದಾಗ ಎಜುಕೇಷನ್, ಕೇತುವಿನ ಎಜುಕೇಷನ್ ಅತ್ಯುತ್ತಮ, ಇದಕ್ಕೇನೋ ಸೂಪರ್. ಕೇತುದಶಾ ಕೇತು ಮುಕ್ತಿ ಬಂದಿದ್ದಲ್ಲಿ ವೃಶ್ಚಿಕ ಲಗ್ನದವರು ವಿದ್ಯಾರ್ಥಿಗಳು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾರ್ಜನೆ ಮಾಡ್ತಾರೆ. ರಿಸರ್ಚ್ ಫೀಲ್ಡಲ್ಲಿರೋರು, ಮೆಡಿಕಲ್ ಫೀಲ್ಡಲ್ಲಿರೋರು, ಇಂಜಿನಿಯರಿಂಗ್ ಫೀಲ್ಡಲ್ಲಿರೋರಿಗೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಅವರು ನೋಡ್ತಾರೆ. ಮುಂದೆ ನಾವು ವೃತ್ತಿಯವ್ರ ಬಗ್ಗೆ ನೋಡೋಣ. ವೃತ್ತಿಯಲ್ಲಿರ್ತಕ್ಕಂಥ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಸಾಕಷ್ಟು ಕಳಮಳ ಆಗ್ತಕ್ಕಂಥದ್ದು, ಉದ್ಯೋಗ ಬಿಡ್ತಕ್ಕಂಥ ಸಾಧ್ಯತೆಯೂ ಬಹುತೇಕ ಕಾಣಿಸ್ತಾ ಇದೆ. ಇನ್ನೊಂದು ಉದ್ಯೋಗಕ್ಕೆ ಒಂದು ರೀತಿ ಸರ್ಚಿಂಗ್ ಫಾರ್ ಜಾಬ್ ಅಂತ ಬರ್ತಕ್ಕಂಥದ್ದು, ಯಾವಾಗಲೂ ಬೋರ್ಡ್ ಹಾಕಿರ್ತೀವಿ ನಾವು, ಆ ರೀತಿ ರಾಹು ಮುಂದಿನ 20 ತಿಂಗಳು ಒಂದು ಬೋರ್ಡ್ ಹಾಕಿರ್ತಾನೆ, ಸರ್ಚಿಂಗ್ ಫಾರ್ ಜಾಬ್, ಆ ರೀತಿ ಇರ್ತಕ್ಕಂಥದ್ದು. ಇರೋದರಲ್ಲಿ ಸಮಾಧಾನ ಇಲ್ಲ, ಇನ್ನೊಂದು ಹುಡುಕ್ತೀವಿ, ಅಲ್ಲಿ ಹೋಗಾದಮೇಲೂ ಸಮಾಧಾನ ಇರಲ್ಲ, ಮತ್ತೊಂದು ಮಗದೊಂದು ಅಂತ ಹೋಗ್ತಾನೆ ಇರ್ತೀವಿ. ಹಾಗೆ ಹಣಕಾಸು ವಿಚಾರದಲ್ಲೂ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತೀವಿ. ಯಾರಿಗಾದ್ರೂ ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ತೀವಿ, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರೋದಿಲ್ಲ. ಇದು ರಾಹುದಶ ರಾಹುಭುಕ್ತಿ ನಡೀತಾ ಇದ್ದರೆ, ಅದರ ಜೊತೆಗೆ ರಾಹುದಶ ರಾಹುಭುಕ್ತಿ ಜೊತೆಗೆ ವೃಶ್ಚಿಕ ಲಗ್ನದವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್. ನೋಡಿ, ಎರಡು ಅಪ್ಲಿಕೇಬಲ್ ಆಗಬೇಕು. ಎಲ್ಲ ವೃಶ್ಚಿಕ ಲಗ್ನದವರು ವೃಶ್ಚಿಕ ರಾಶಿಯವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ನಿಮ್ಮ ದಶಾಭುಕ್ತಿ ರಾಹು ನಡೀತಾ ಇರಬೇಕು. ನಮಗ್ಯಾವುದೋ ಶುಕ್ರದಶ ನಡೀತಾ ಇದೆ ವೃಶ್ಚಿಕ ರಾಶಿಯವರು, ನಮಗ್ಯಾವುದೋ ಸೂರ್ಯದಶ ನಡೀತಾ ಇದೆ ವೃಶ್ಚಿಕ ರಾಶಿಯವರು ಅನ್ನೋದಕ್ಕೆ ಇದು ನಾವು ಹೇಳ್ತಕ್ಕಂಥದ್ದು ಅಪ್ಲಿಕೇಬಲ್ ಬರಲ್ಲ. ಅಪ್ಲಿಕೇಶನ್ ಮಾಡ್ಕೋಬೇಡಿ. ಸಾಮಾನ್ಯವಾಗಿ ಏನಾಗುತ್ತೆ, ಗೋಚಾರ ಫಲದಲ್ಲಿ ರಾಶಿ ಮೇಲೆಲ್ಲ ಹೇಳಿಬಿಡ್ತಾರೆ, ಎಲ್ಲರಿಗೂ ಅಪ್ಲಿಕೇಬಲ್ ಆಗೋದು ತಪ್ಪು. ಇನ್ನೊಂದು ದಿವಸ ಇದರ ಕೂಲಂಕುಷವಾಗಿ ಹೇಳ್ತೀನಿ, ಯಾಕೆ ರಾಶಿ ಎಲ್ಲರಿಗೂ ಅಪ್ಲೈ ಆಗಲ್ಲ, ಯಾಕೆ ಯಾವ ಥರ ಅಪ್ಲೈ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಕೇತುವಿನ ಫಲ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಒಂದು ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಅಧಿಕವಾಗಿರತಕ್ಕಂಥ ಲಾಭವನ್ನು ಪಡೀತಾರೆ. ವಿಶೇಷವಾಗಿ ವೃಶ್ಚಿಕ ಲಗ್ನದವ್ರಿಗೆ ಕೇತುದಶ ಕೇತು ಮುಕ್ತಿ ಏನಾದರೂ ನಡೀತಾ ಇದ್ದಲ್ಲಿ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ಅಥವಾ ವ್ಯಾಜ್ಯದಲ್ಲಿ ಏನಾದರೂ ಇದ್ದಾಗ ನಿಮಗೆ ಜಯಗಳಿಸ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವ್ಯಾಜ್ಯದಿಂದ ಹಣ ಬರ್ತಕ್ಕಂಥದ್ದು ನಿಮಗೆ ಆಗ್ತಕ್ಕಂಥದ್ದು ಕೇತು ಭಾಳ ಪ್ರಭಾವವಾಗಿ ನಿಮಗೆ ಕೊಡ್ತಕ್ಕಂಥದ್ದು ಇದೆ. ಹಾಗೆ ಅದರ ಜೊತೆಗೆ
ಬಿಸ್ನೆಸ್ ಅಲ್ಲಿ ಇರತಕ್ಕಂತವರಿಗೆ ರಾಹು ದಶ ರಾಹು ಭುಕ್ತಿ ನಡೀತಾ ಇದ್ದರೆ ಸ್ವಲ್ಪ ಹಿನ್ನಡೆ ಆಗತಕ್ಕಂತದ್ದು ಸಮಸ್ಯೆ ಹೆಚ್ಚಾಗತಕ್ಕಂತದ್ದು ಕಂಡುಬರ್ತಾ ಇದೆ ಹಾಗೆ ಕೇತುವಿಂದ ಅತಿಯಾಗಿರತಕ್ಕಂತ ಲಾಭವನ್ನ ನೀವು ನೋಡಬಹುದು ಇನ್ನ ವೈವಾಹಿಕ ಜೀವನಕ್ಕೆ ಬರಣ ಯಾರು ಲವ್ ಮಾಡ್ತಾ ಇದ್ದಾರೆ ಪ್ರೇಮ ಬಗ್ಗೆ ವಿಚಾರ ತಗೊಂಡಾಗ ಸಕ್ಸೆಸ್ ಆಗತಕ್ಕಂತ ಕಾಂಬಿನೇಷನ್ ಸ್ವಲ್ಪ ಕಂಡುಬರ್ತಾ ಇದೆ ಸ್ವಲ್ಪ ಸಣ್ಣಪುಟ್ಟ ಗಲಾಟೆಯಿಂದ ಸಕ್ಸೆಸ್ ಆಗತಕ್ಕಂತದ್ದು ತೋರಿಸ್ತಾ ಇದೆ ಆದರೆ ನಾರ್ಮಲ್ ಆಗಿ ಮದುವೆ ವಿಚಾರದಲ್ಲಿ ಬಂದಾಗ ಸೆಲೆಕ್ಟಿವ್ ಜಾಸ್ತಿ ಆಗಿ ಯಾವುದನ್ನೂ ಆಗದೇ ಇರತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಒಂದು 50 ಬಂತು 60 ಬಂತು 70 ಬಂತು ಜಾತಕಗಳು ಬಂತು ಫೋಟೋಗಳು ಬಂತು ಯಾವುದು ಸೆಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ರಾಹುದಶ ರಾಹುಭುಕ್ತಿ ನಡೀತಾರವ್ರಿಗೆ ಆಗ್ತಕ್ಕಂಥದ್ದು ಹಾಗೆ ಕೇತುಗೆ ಹೋದರೆ ಕೇತುದಶ ಕೇತುಭುಕ್ತಿ ನಡೀತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶವನ್ನು ತೋರಿಸುತ್ತೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಹಾಗೆ ಆರೋಗ್ಯದ ವಿಚಾರಕ್ಕೆ ಬರೋಣ ಆರೋಗ್ಯದ ವಿಚಾರದಲ್ಲಿ ರಾಹುದಶ ರಾಹುಭುಕ್ತಿ ನಡೀತಾ ಇದ್ದರೆ ವೃಶ್ಚಿಕ ಲಗ್ನದವ್ರಿಗೆ ಅಥವಾ ವೃಶ್ಚಿಕ ರಾಶಿಯವ್ರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ರೋಬಸ್ಟ್ ಆಗಿರ್ತಕ್ಕಂಥ ಆರೋಗ್ಯ ಅತ್ಯುತ್ತಮವಾಗಿರ್ತಕ್ಕಂಥ ಆರೋಗ್ಯ ಹಾಗೆ ಕೇತುದಶ ಕೇತುಭುಕ್ತಿ ನಡೀತಾ ಇರೋರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಓವರಾಲ್ ವೃಶ್ಚಿಕ ಲಗ್ನಕ್ಕೆ ಹೇಳಬೇಕು ಅಂದರೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಓವರಾಲ್ ಕೇರ್ಫುಲ್ ಆಗಿರಬೇಕು ಅದು ಬಿಟ್ಟರೆ ಅದು ರಾಹುದಶ ನಡೆದವ್ರಿಗೆ ಮಾತ್ರನೇ ಅದರಲ್ಲೂ ವೃಶ್ಚಿಕ ಲಗ್ನದವ್ರಿಗೆ ಇನ್ನು ಉಳಿದೆಲ್ಲ ಆರೋಗ್ಯ ಎಲ್ಲ ವಿಚಾರಗಳು ಸಾಧಾರಣ ಫಲವನ್ನು ಕೊಡುತ್ತೆ ಇಷ್ಟು ವೃಶ್ಚಿಕ ಲಗ್ನದ ರಾಹು ಕೇತುವಿನ ಸಂಚಾರದ ಗೋಚಾರ ಫಲ ಗುರುಗಳೇ ರಾಹು ಹಾಗೂ ಕೇತು ಬದಲಾವಣೆಯಿಂದ ಧನು ರಾಶಿಯವರಿಗೆ ಇರುವಂತಹ ಪ್ರಯೋಜನಗಳನ್ನು ತಿಳಿಸಿ ಹಾಗೆ ಧನುರ್ ಲಗ್ನದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋಣ ರಾಹು ಮೀನರಾಶಿ ಪ್ರವೇಶ ಕೇತು ಕನ್ಯಾರಾಶಿ ಪ್ರವೇಶ ರಾಹುವಿನ ಪ್ರಭಾವವನ್ನು ತಿಳ್ಕೊಂಡ್ರೆ ಫಸ್ಟು ವಿದ್ಯಾರ್ಥಿಗಳಿಗೆ ತಿಳ್ಕೊಂಡ್ರೆ ಅತ್ಯುತ್ತಮವಾಗಿ ಓದ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು ಆದರೆ ರಿಸಲ್ಟಲ್ಲಿ ಸ್ವಲ್ಪ ಹಿನ್ನಡೆ ಅಷ್ಟೇ ರಿಸಲ್ಟಲ್ಲಿ ಹಿನ್ನಡೆ ಸಾಕಷ್ಟು ಎಫರ್ಟ್ಗಳನ್ನ ಹಾಕ್ತಾರೆ ಓದಬೇಕು ಅನ್ನೋ ಆಸಕ್ತಿನೂ ಕೂಡ ಬರುತ್ತೆ ಎಲ್ಲವೂ ಚೆನ್ನಾಗಿದೆ ಆದರೆ ರಿಸಲ್ಟಲ್ಲಿ ಯಾಕೋ ಒಂದು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ನಾವು 95 ಅಚೀವ್ ಮಾಡಿದ್ವಿ ಸರ್ 85 ಬಂತು ನಾವು 90 ಅಚೀವ್ ಮಾಡಿದ್ವಿ ಸರ್ 80 ಬಂತು ಈ ರೀತಿ ಆಗಿರತಕ್ಕಂಥ ಒಂದು ಗೊಂದಲ ಸ್ವಲ್ಪ ನಿಮಗೆ ಮನಸ್ಸನ್ನು ಸ್ವಲ್ಪ ಗೊಂದಲ ಮಾಡ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಕೇತು ಮಾತ್ರ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಕೇತು ವಿದ್ಯಾರ್ಜನೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಕೊಡುತ್ತೆ ಕೇತುದಶ ಕೇತುಭುಕ್ತಿ ಧನುರ್ ಲಗ್ನದವ್ರಿಗೆ ಅಥವಾ ಧನುರ್ ರಾಶಿಯವ್ರಿಗೆ ನಡೀತಾ ಇದ್ದರೆ ಈ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಏನಾದ್ರು ಒಂದು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಕೊಡ್ತಕ್ಕಂಥ ಒಂದು ಸಮಯ ಬಂದಿರತಕ್ಕಂಥದ್ದು ಓವರಾಲ್ ವಿದ್ಯಾಭ್ಯಾಸ ಉತ್ತಮವಾಗಿರ್ತಕ್ಕಂಥದ್ದು ಧನುರ್ ರಾಶಿ ಅಥವಾ ಧನುರ್ ಲಗ್ನದಲ್ಲಿ ಹುಟ್ಟಿರೋರಿಗೆ ವಿದ್ಯಾರ್ಥಿಗಳಿಗೆ ರಾಹುದಶ ರಾಹುಭುಕ್ತಿ ಆದರೂ ಆಗಲಿ ಕೇತುದಶ ಕೇತುಭುಕ್ತಿ ಆದರೂ ಆಗಲಿ ಉತ್ತಮ ಫಲವನ್ನು ಕೊಡ್ತಾನೆ ಹಾಗೆ ಉದ್ಯೋಗಕ್ಕೆ ಹೋಗೋಣ ಉದ್ಯೋಗದಲ್ಲಿ ಈಗಲಿಂದ ಸ್ವಲ್ಪ ಆಲಸ್ಯ ಜಾಸ್ತಿ ಉದ್ಯೋಗ ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂತ ಒಂದು ಆಸೆ ಆಕಾಂಕ್ಷೆಗಳು ರಾಹುವಿನ ಫಲದಿಂದ ಬರುತ್ತೆ ರಾಹು ಸ್ವಲ್ಪ ಉದ್ಯೋಗಕ್ಕೆ ಸ್ವಲ್ಪ ನೆಗೆಟಿವ್ ಹಾಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಮಾಡೋಣ ಇಲ್ಲಿಂದ ಎದ್ದು ಆಫೀಸ್ಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಆಲಸ್ಯವನ್ನು ಆಗ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಭಾಳ ಪ್ರಬಲವಾಗಿ ಮನಸ್ಥಿತಿ ಬರ್ತಕ್ಕಂಥದ್ದು ಕಂಡುಬರ್ತಾ ಇದೆ ರಾಹುದಶ ರಾಹುಭುಕ್ತಿ ಇರೋರಿಗೆ ಹೆಚ್ಚಾಗಿ ಮನೇಲಿ ಇರೋಣ ಹೆಚ್ಚು ರಜೆಗಳನ್ನು ಹಾಕೋಣ ಆಚೆ ಹೋಗೋರಿಗೆ ಇದು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಹಾಗೆ ಕೇತುವಿನ ಪ್ರಭಾವ ಸ್ವಲ್ಪ ವಿಭಿನ್ನವಾಗಿದೆ ಕೇತುವಿನ ಪ್ರಭಾವ ಕೆಲಸಕ್ಕೆ ಹೋಗಬೇಕು ಆಚೆ ಹೋಗಬೇಕು ಆಚೆ ಮಾಡಬೇಕು ಕೆಲಸ ಉತ್ತಮವಾಗಿರ್ತಕ್ಕಂಥ ಉದ್ಯೋಗನ ಪಡಿಬೇಕು ಅಂತ ಹೇಳಿ ಬರ್ತಕ್ಕಂಥದ್ದು ಒಂದಾದರೆ ಅವರಿಗೆ ಪ್ರಮೋಷನ್ ಸಿಗ್ತಕ್ಕಂಥ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಖಂಡಿತ ಉತ್ತಮವಾಗಿರ್ತಕ್ಕಂಥ ಒಂದು ನಿಮಗೆ ಒಂದು ಅವಾರ್ಡ್ ಮತ್ತು ರಿವಾರ್ಡು ಮತ್ತು ಒಳ್ಳೆ ಪ್ರಮೋಷನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ವ್ಯಾಪಾರಸ್ಥರಿಗೆ ಹೋಗೋಣ ವ್ಯಾಪಾರಸ್ಥರಿಗೆ ರಾಹುವಿಂದ ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಅಪೇಕ್ಷಿಸ್ಬೋದು ಹಾಗೆ ಕೇತುವಿಂದ ಸ್ವಲ್ಪ ಹೆಚ್ಚಿನ ಒಂದು ಫಲವನ್ನು ರಾಹು ಕಂಪೇರ್ ಮಾಡಿದ್ರೆ ಕೇತು ಹೆಚ್ಚು ಒಂದು ಆದಾಯವನ್ನು ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ ಸೊ ಧನುರ್ ಲಗ್ನದವರು ರಾಹುದಶೆ ರಾಹುಭುಕ್ತಿ ನಡೀತಾ ಇರೋರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭಾಂಶ
धनुर्लग्नदवरु केतु दशा केतु भुक्ति नडीता इद्रे हेच्चिन लाभांश सो दशा भुक्ति नोडकोबेकु गोचर नोडकोबेकु मुंदे 20 तिंगळु हेगिरुत्ते अंत हेळि नावु अदरल्लि विश्लेषणे माड्तीवि हागे वैवाहिक जीवनक्के बरोण वैवाहिक जीवनदल्लि स्वल्प आसक्ति कम्मि मदुवे विचारदल्लि यारु मदुवे आगिल्वो राहुविंद ಅವರಿಗೆ ಮದುವೆ ಮಾಡ್ಕೋಬಾರದು ಅನ್ನೋ ಒಂದು ಮನಸ್ಥಿತಿ ಬರ್ತಕ್ಕಂತದ್ದು ಮೈಂಡ್ ಹಾಗೆ ಮದುವೆ ಆಗಿದೆ ಅಂತ ಅವರಿಗೆ ಸ್ವಲ್ಪ ಯಾಕೋ ಒಂದು ರೀತಿ ಡಿಟ್ಯಾಚ್ಡ್ ಮೈಂಡ್ ಸೆಟ್ ಅಲ್ಲಿ ಇರಬೇಕು ನನ್ನ ಪಾಡ್ ನಾನು ಇರಬೇಕು ಕುಟುಂಬ ಬೇಕು ಆದರೆ ಅಷ್ಟೊಂದು ಅನ್ಯೋನ್ಯತೆ ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಸ್ವಲ್ಪ ಸುಮ್ಮನೆ ಇರೋಣ ಆ ಪ್ರೀತಿ ಬಾಂಧವ್ಯ ಸ್ವಲ್ಪ ಬಹಳಷ್ಟು ಕಮ್ಮಿಯಾಗಿ ವ್ಯವಹಾರಿಕವಾಗಿ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ವ್ಯವಹಾರಿಕವಾಗಿ ಹೋಗೋದು ವ್ಯವಹಾರಿಕ ಅಂತಂದರೆ ಬೆಳಗ್ಗೆ ನೀನು ಅಡುಗೆ ಮಾಡು ನನ್ನ ಕೆಲಸಕ್ಕೆ ಹೋಗ್ತೀನಿ ಅಥವಾ ಬೆಳಗ್ಗೆ ನೀನು ಕೆಲಸಕ್ಕೆ ಹೋಗು ನಾನು ಅಡುಗೆ ಮಾಡ್ತೀನಿ ಅಷ್ಟೇ ಮಧ್ಯಾಹ್ನ ಬಾ ಊಟ ಮಾಡು ಸಾಯಂಕಾಲ ಊಟ ಮಾಡು ಮಕ್ಕಳದೇನೇ ನೋಡ್ಕೊ ನಿನ್ನ ಪಾಡು ನೀನು ಮಲ್ಕೋ ನನ್ನ ಪಾಡು ನಾನು ನನಗೆ ಯಾಕೋ ಒಂದು ಸ್ವಲ್ಪ ಮೈಂಡು ಮೂಡು ನೆಗೆಟಿವ್ ಇದೆ ಬಾಂಧವ್ಯ ಇಲ್ಲ ವ್ಯವಹಾರಿಕವಾಗಿ ಹೋಗ್ತಕ್ಕಂಥದ್ದು ಅದೇ ರೀತಿ ಕೇತುವಿನ ಒಂದು ವಿಚಾರ ನಾವು ತಗೊಳ್ಬೇಕು ಅಂತಂದರೆ ಕೇತು ದಶಾ ಕೇತು ಮುಕ್ತಿನಲ್ಲಿದ್ದರೆ ಅಹಂ ಜಾಸ್ತಿ ಆಗ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಅಹಂ ಜಾಸ್ತಿಯಾಗಿ ವೈವಾಹಿಕ ಜೀವನ ಹದಗೆಡ್ತಕ್ಕಂಥ ಸಾಧ್ಯತೆ ಬಹುತೇಕ ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ಓವರ್ಆಲ್ ಎರಡನ್ನೂ ನೋಡಿದಾಗ ರಾಹು ಮತ್ತು ಕೇತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥದ್ದು ಸ್ವಲ್ಪ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಸ್ವಲ್ಪ ಸಮಾಧಾನದಿಂದ ಇರತಕ್ಕಂಥದ್ದು ಹಾಗೆ ಆರೋಗ್ಯ ಕಡೆ ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ ಹಾಗೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟು ಸ್ವಲ್ಪ ವರ್ಕ್ ಆಗದೇ ಇರತಕ್ಕಂಥದ್ದು ರಾಹುದಶ ರಾಹುಭುಕ್ತಿ ನಡೀತಾ ಇದ್ದಲ್ಲಿ ಧನುರ್ಲಗ್ನದವ್ರಿಗೆ ಧನುರ್ರಾಶಿಯವ್ರಿಗೆ ಈ ರೀತಿ ಆರೋಗ್ಯದಿಂದ ಅತಿ ಹೆಚ್ಚು ಸಮಸ್ಯೆ ಬರತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಹಲವಾರು ಆಸ್ಪತ್ರೆಗಳು ಸುತ್ತಕ್ಕಂಥ ಸಾಧ್ಯತೆ ಭಾಳಷ್ಟು ಕಂಡು ಬರ್ತಾ ಇದೆ ಹಾಗೆ ಸೆಕೆಂಡ್ ಒಪಿನಿಯನ್ಗಳನ್ನು ಜಾಸ್ತಿ ತೊಗೊಳ್ಬೇಕಾಗತ್ತೆ ಏನೋ ಒಂದು ಸಮಸ್ಯೆ ಬಂದಿದೆ ಫಸ್ಟ್ ಒಪಿನಿಯನ್ ಸೆಕೆಂಡ್ ಒಪಿನಿಯನ್ ಅಂತ ಹೇಳ್ತಾರೆ ಆ ರೀತಿ ಇರತಕ್ಕಂಥದ್ದು ಕೇತುವಿನ ವಿಚಾರದಲ್ಲಿ ಬಂದಾಗ ಯಾವುದಾದ್ರು ಒಂದು ಕಾಯಿಲೆ ಅದು ಕ್ಯೂರ್ ಆಗದೇ ಇರತಕ್ಕಂಥ ಒಂದು ವಿಚಾರದಲ್ಲಿ ಅದಕ್ಕೆ ಟ್ಯಾಬ್ಲೆಟ್ ತೊಗೊಳ್ತಾ ಇರಬೇಕು ಸಪ್ರೆಸ್ ಆಗ್ತಾ ಇರತಕ್ಕಂಥದ್ದು ವಿಚಾರ ಬರುತ್ತೆ ಓವರ್ಆಲ್ ಒಂದು ಧನುರ್ಲಗ್ನದವ್ರಿಗೆ ರಾಹುಕೇತು ವಿಚಾರಗಳು ನೋಡಬೇಕು ಅಂದರೆ ಜಮೀನು ಖರೀದಿ ಅಥವಾ ಮನೆ ಕಟ್ಟತಕ್ಕಂಥ ವಿಚಾರ ಸ್ವಲ್ಪ ಉತ್ತಮವಾಗಿದೆ ರಾಹುಫಲದಿಂದ ಕೇತುವಿಂದ ಹಣಕಾಸು ಅಧಿಕಾರ ಹೆಚ್ಚಾಗಿದೆ ಇಷ್ಟು ಧನುರ್ಲಗ್ನದ ಧನುರಾಶಿ ರಾಹುಕೇತು ವಿಚಾರದ ಬಗ್ಗೆ ಒಳ್ಳೆದಾಗಲಿ ಗುರುಗಳೇ ಮಕರ ರಾಶಿಯವರಿಗೆ ಇರುವಂತಹ ಶುಭ ಅಶುಭಗಳ ಬಗ್ಗೆ ತಿಳಿಸ್ಕೊಡಿ ಮಕರ ಲಗ್ನದ ವಿಚಾರಕ್ಕೆ ಬಂದಾಗ ಮಕರ ಲಗ್ನ ಮಕರ ರಾಶಿ ಈ ರಾಹು ಮೀನರಾಶಿ ಪ್ರವೇಶ ಹಾಗೆ ಕೇತು ಕನ್ಯಾರಾಶಿ ಪ್ರವೇಶದ ಬಗ್ಗೆ ನೋಡ್ತಾ ಇದ್ವಿ ರಾಹು ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಮತ್ತು ಕೇತು ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋಣ ರಾಹು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಸ್ವಲ್ಪ ಅಲ್ಲ ಭಾಳಷ್ಟು ಅಡಚಣೆಗಳನ್ನು ಕೊಡ್ತಕ್ಕಂಥದ್ದು ಮಕರ ಲಗ್ನದವರು ವಿದ್ಯಾರ್ಥಿಗಳು ಎಸ್ಪೆಷಲಿ ರಾಹುದಶೆ ರಾಹುಭುಕ್ತಿ ನಡೆದರೆ ಓದಿನಲ್ಲಿ ಆಸಕ್ತಿ ಸಂಪೂರ್ಣವಾಗಿ ನಿಲ್ತಕ್ಕಂಥ ಒಂದು ಕಾಂಬಿನೇಷನ್ನು ಹೆಚ್ಚಾಗಿ ಕಂಡುಬರ್ತಾ ಇದೆ ಏನು ಯಾವ ಒಂದು ವಿಚಾರದಲ್ಲೂ ಕೂಡ ಆಸಕ್ತಿ ಇಲ್ಲದೇ ಇರತಕ್ಕಂಥ ಒಂದು ವಿಚಾರ ಇದು ರಾಹುವಿನ ಫಲ ಆದರೆ ಕೇತು ಪರಗಣ ಕೇತು ಹೆಚ್ಚು ಜ್ಞಾನವನ್ನು ಕೊಟ್ಟು ಹೆಚ್ಚು ಓದಿಸ್ತಕ್ಕಂಥ ಒಂದು ವಿಚಾರ ಅತಿ ಹೆಚ್ಚು ವಿದ್ಯಾರ್ಜನೆಯನ್ನು ಕೊಡ್ತಕ್ಕಂಥದ್ದು ನಾರ್ಮಲಾಗಿ ಯಾರಾದರೂ ಡಿಗ್ರಿಲಿದ್ದರೆ ಇದೇ ಥರ ಕೇತು ದರ್ಶನ ನಡೀತಾ ಇದ್ದರೆ ಇನ್ನೇನು ಡಿಗ್ರಿ ಮುಗಿಸಿದ್ದಾರೆ ಹೆಚ್ಚು ಕಮ್ಮಿ ಮುಗಿಸ್ತಾ ಇದ್ದಾರೆ ಇವಾಗ ಅಂತಂದರೆ ಹೈಯರ್ ಸ್ಟಡೀಸ್ಗೆ ಬಹಳಷ್ಟು ಪ್ರೇರೇಪಣೆ ಕೊಡ್ತಕ್ಕಂಥ ಒಂದು ವಿಚಾರ ಕೇತುವಿಂದ ಬರ್ತಕ್ಕಂಥದ್ದು ಒಂದು ಹಾಗೆ ರಾಹುಕೇತುಗಳ ಒಂದು ಸಂಯೋಗ ನಾವು ನೋಡಿದಾಗ ರಾಹುದಶೆ ರಾಹುಭುಕ್ತಿ ಅಥವಾ ಕೇತುದಶೆ ಕೇತುಭುಕ್ತಿ ಬಂದಿದ್ದಲ್ಲಿ ಇವರುಗಳು ಒಂದು ವಿದ್ಯಾಭ್ಯಾಸ ಕೊಡದೇ ಇದ್ದರೂ ಕೂಡ ಒಂದು ವಿಚಾರಕ್ಕೆ ಇವರು ಸ್ವಲ್ಪ ಇಬ್ಬರೂ ಸೇರಿ ಪ್ರಮೋಟ್ ಮಾಡ್ತಕ್ಕಂಥದ್ದು ಅಬ್ರಾಡಲ್ಲಿ ಹೋಗಿ ಓದ್ತಕ್ಕಂಥವ್ರು ವಿದೇಶಕ್ಕೆ ಹೋಗಿ ಓದ್ತಕ್ಕಂಥವ್ರಿಗೆ ಇಬ್ಬರೂ ಕೂಡ ಅನುಕೂಲಕರವನ್ನು ಮಾಡಿಕೊಡ್ತಾರೆ ಅನುಕೂಲಕರವಾಗಿ ಮಾಡಿಕೊಡ್ತಕ್ಕಂಥ ಒಂದು ವಿಚಾರ ಈಗ ಉದ್ಯೋಗಕ್ಕೆ ಬರೋಣ ಉದ್ಯೋಗದಲ್ಲಿರ್ತಕ್ಕಂಥ ಮಕರ ಲಗ್ನದವರು ಮಕರ ರಾಶಿಯವರು ರಾಹುದಶ ರಾಹುಭುಕ್ತಿ ಬಂದಿದ್ದಲ್ಲಿ ಈ 20 ತಿಂಗಳು
ಅದೇನೋ ಹೇಳ್ತಾರಲ್ಲ ಒಂದು ಒಂದರ ಸಾವು ಮಾರಾರೆ ಅಂತ ಹೇಳ್ತಾರಲ್ಲ ಕೆಲವು ಭಾಷೆಯಲ್ಲಿ ಸಾವು ಮಾರಾರೆ ಆ ರೀತಿ ಇರತಕ್ಕಂತ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಎಷ್ಟು ಕಷ್ಟಪಟ್ಟರು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರೋದಿಲ್ಲ ಎಷ್ಟು ಕಷ್ಟಪಟ್ಟರು ಕೂಡ ನಿಮಗೆ ಅದು ತಕ್ಕನಾಗಿರತಕ್ಕಂತ ಹಣ ಅಥವಾ ಸ್ಯಾಲರಿ ಬರೋದಿಲ್ಲ ಎಷ್ಟು ಕಷ್ಟಪಟ್ಟರು ಕೂಡ ನಿಮಗೆ ಸಮಾಧಾನ ಇರೋದಿಲ್ಲ ಇರತಕ್ಕಂತ ಒಂದು ವಿಚಾರ ಕಷ್ಟ ಪಡೋದು ತಪ್ಪಿದ್ದಲ್ಲ ಆದರೆ ರಿವಾರ್ಡ್ ಇಲ್ಲ ವರ್ಕ್ 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 ನೋ ರಿಸಲ್ಟ್ ಅಂತ ಹೇಳ್ತಕ್ಕಂತ ವಿಚಾರ ರಾಹು ಬರ್ತಕ್ಕಂತ ತೋರಿಸ್ತಾರೆ ಕೇತು ಬರ್ತಕ್ಕಂತ ಒಂದು ವಿಚಾರದಲ್ಲಿ ಬಹಳಷ್ಟು ಆಲಸ್ಯ ಆಗತಕ್ಕಂತದ್ದು ವೃತ್ತಿಯಲ್ಲಿ ಬಹಳಷ್ಟು ಆಲಸ್ಯ ಅಯ್ಯೋ ಓದ್ರಾಯ್ತು ಬಿಡು ತಗದಾಕ್ರೆ ತಗದಾಕ್ಲಿ ಬಿಡು ಇನ್ನೊಂದು ಕಂಪನಿ ಟ್ರೈ ಮಾಡ್ತೀನಿ ಬಿಡು ಇದು ಇಲ್ಲ ಅಂದ್ರೆ ಇನ್ನೊಂದಕ್ಕೆ ಹೋಗ್ತೀನಿ ಅದರಲ್ಲಿ ಏನಿದೆ ಅಂತ ಪರಿಪೂರ್ಣವಾಗಿರತಕ್ಕಂತ ಆಲಸ್ಯ ಬಹುತೇಕ ಬರ್ತಕ್ಕಂತದ್ದು ಕಂಡುಬರ್ತಾರೆ ಹಾಗೆ ಇಲ್ಲಿ ವಿಶೇಷವಾಗಿ ಮಕರ ಲಗ್ನದವರಿಗೆ ವಿದೇಶದಲ್ಲಿ ಪ್ರಯಾಣ ವಿದೇಶದಲ್ಲಿ ಉದ್ಯೋಗ ಸಿಗತಕ್ಕಂತ ಪ್ರಾಪ್ತಿ ಆಗತಕ್ಕಂತದ್ದು ಬಹುತೇಕವಾಗಿ ಕಂಡುಬರ್ತಾ ಇದೆ ಹಾಗೆ ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ಸಾಕಷ್ಟು ಪ್ರಮೋಷನ್ ಇದು ಏನಂತಾರೆ ಟ್ರಾನ್ಸ್‌ಫರ್ಸ್ ಗಳು ಪ್ರಮೋಷನ್ ಇರಲ್ಲ ಟ್ರಾನ್ಸ್‌ಫರ್ ಗಳು ಹೆಚ್ಚಾಗತಕ್ಕಂತದ್ದು ಏನಪ್ಪ ಈ 2 ವರ್ಷ ಬಹಳಷ್ಟು ಹೆಚ್ಚು ಕಮ್ಮಿ 2 ವರ್ಷ ಅತ್ರತ್ರ ಸಿಕ್ಕಾಪಡೆ ಟ್ರಾನ್ಸ್‌ಫರ್ ಗಳಾಯಿತು ಅಲ್ಲಿ ಇಲ್ಲಿ ಅಲದಾಟ ಜಾಸ್ತಿ ಆಗತಕ್ಕಂತದ್ದು ಇನ್ನು ವೈವಾಹಿಕ ಜೀವನಕ್ಕೆ ಬರೋಣ ವೈವಾಹಿಕ ಜೀವನದಲ್ಲಿ ಎರಡೂ ಕೂಡ ಉತ್ತಮ ಫಲವನ್ನೇ ಕೊಡುತ್ತೆ ರಾಹು ಸಂಭಾಷಣೆ ಮಾತುಕತೆ ಅಥವಾ ಪರಸ್ಪರ ಒಂದು ಸಮಾಲೋಚನೆ ಮಾಡತಕ್ಕಂತದ್ದು ಪರಸ್ಪರ ಜ್ಞಾನದ ವಿನಿಯೋಗ ಮಾಡತಕ್ಕಂತದ್ದು ಬಹುತೇಕ ತೋರಿಸ್ತಾ ಇದೆ ಕೇತುವಿಂದ ಒಂದು ಎಕ್ಸ್ಟ್ರಾ ಫಲ ಏನು ಅಂತಂದ್ರೆ ದಂಪತಿಗಳಿಗೆ ಅಥವಾ ಗಂಡು ಅಥವಾ ಹೆಣ್ಣು ಯಾರು ಇರ್ತಾರೆ ಅವರಿಗೆ ಯಾರ ಜಾತಕದಲ್ಲಿ ಮಕರ ಲಗ್ನ ಹಿರಿಯರ ಒಂದು ಆಶೀರ್ವಾದ ಹಾಗೆ ಹಿರಿಯರು ಹೇಳಿದಂಗೆ ಕೇಳಬೇಕು ಆಗಿರತಕ್ಕಂತ ಒಂದು ಪರಿಸ್ಥಿತಿ ಬರ್ತಕ್ಕಂತದ್ದು ಅದು ಕೆಲವರಿಗೆ ಒಪ್ಪಬಹುದು ಕೆಲವರಿಗೆ ತಪ್ಪಬಹುದು ಅರ್ಥ ಆಯ್ತಲ್ಲ ಯಾಕಂದ್ರೆ ಕೆಲವರಿಗೆ ದೊಡ್ಡವರು ಹೇಳಿದಲ್ಲ ನಾವು ಕೇಳ್ತೀವಪ್ಪ ಅವ್ರು ಏನು ಹೇಳಿದ್ರು ನಾವು ನಮಗೋಸ್ಕರ ಹೇಳ್ತಾರೆ ಮಾಡಿಬಿಡ್ತೀವಿ ಕೆಲವರಿಗೆ ಎಲ್ಲಾನು ನಾವು ದೊಡ್ಡವರು ಹೇಳಿದಂಗೆ ಮಾಡ್ಕೊಂಡು ಹೋಗಬೇಕಾ ಈ ಎರಡು ಗೊಂದಲದಲ್ಲಿ ಬರ್ತಕ್ಕಂಥದ್ದು ಕಡೆಯದಾಗಿ ಆರೋಗ್ಯಕ್ಕೆ ಬರೋಣ ಆರೋಗ್ಯದಲ್ಲಿ ರಾಹು ಅಥವಾ ಕೇತು ಯಾವುದೇ ಹೆಚ್ಚಿನ ಪರಿಣಾಮ ಕೊಡೋದಿಲ್ಲ ಅದರಲ್ಲಿ ವಿಶೇಷವಾಗಿ ಕೇತು ಉತ್ತಮ ಆರೋಗ್ಯ ಕೊಡ್ತಾನೆ ಒಟ್ಟಾರೆ ನೋಡಬೇಕಾದ್ರೆ ಈ ಮಕರ ಲಗ್ನದವರಿಗೆ ಹೆಚ್ಚು ತಿರುಗಾಟ ಹೆಚ್ಚು ಶ್ರಮ ಹೆಚ್ಚು ಓಡಾಡತಕ್ಕಂಥದ್ದು ಅಲ್ಲಿ ಇಲ್ಲಿ ಅದರ ಜೊತೆಗೆ ಅಸಮಾಧಾನ ಇರತಕ್ಕಂಥದ್ದು ತೋರಿಸ್ತಾ ಇದೆ ಇಷ್ಟು ಮಕರ ಲಗ್ನ ಮಕರ ರಾಶಿಯ ರಾಹು ಕೇತುವಿನ ಗೋಚಾರ ಫಲ ಗುರುಗಳೇ ಕುಂಭ ರಾಶಿಯವರಿಗೆ ಇರುವಂತಹ ಫಲಗಳ ಬಗ್ಗೆ ತಿಳಿಸ್ಕೊಡಿ ಮುಂದಿನ ಲಗ್ನ ಅಥವಾ ರಾಶಿಗೆ ಹೋಗೋಣ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ರಾಹುವಿನ ಪ್ರಭಾವ ಉತ್ತಮವಾಗಿರ್ತಕ್ಕಂಥದ್ದು ಹೆಚ್ಚಿನ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ರಾಹುದಶೆ ರಾಹುಭುಕ್ತಿ ನಡೆದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಆದರೆ ಕೇತುದಶ ಕೇತುಭುಕ್ತಿ ನಡೆದರೆ ಬಹಳ ನಿಕೃಷ್ಟ ನೀಚ ಫಲವನ್ನು ಕೊಡ್ತಾನೆ ಸಮಸ್ಯೆಯನ್ನು ಅತಿ ಹೆಚ್ಚು ಮಾಡ್ತಾನೆ ಓದದೇ ಇರತಕ್ಕಂಥದ್ದು ಏನಾದ್ರು ಅದು ಇದು ಒಂದು ರೀತಿಯ ತಕರಾರು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಇದೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ನೋಡೋಣ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕುಂಭಲಗ್ನ ಕುಂಭರಾಶಿಯವರಿಗೆ ಭಾಳ ಅಧಿಕವಾಗಿರ್ತಕ್ಕಂಥ ಹಣ ಬರ್ತಕ್ಕಂಥದ್ದು ಈ 20 ತಿಂಗಳು ಹೆಚ್ಚು ಹಣವನ್ನು ಕೂಡಿಡ್ತಕ್ಕಂಥ ಸಾಧ್ಯತೆ ಫ್ಯಾಮ್ಲಿನೂ ಕೂಡ ಉತ್ತಮವಾಗಿರ್ತಕ್ಕಂಥ ಹಣ ಗಳಿಸಿ ಕೊಡ್ತಕ್ಕಂಥದ್ದು ಇದು ರಾಹುವಿನ ಫಲ ರಾಹುದಶ ರಾಹುಭುಕ್ತಿ ನಡೀತಾ ಇದ್ದಲ್ಲಿ ಅದೇ ಕುಂಭಲಗ್ನ ಕುಂಭ ರಾಶಿಯವರಿಗೆ ಕೇತುದಶ ಕೇತುಭುಕ್ತಿ ನಡೆದಲ್ಲಿ ಸಾಕಷ್ಟು ಮಾನಹಾನಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮಾನಹಾನಿ ಕುಂಭಲಗ್ನ ಕುಂಭರಾಶಿಯವರಿಗೆ ಮಾನಹಾನಿ ಒಂದು ರೀತಿ ಅವಮಾನಗಳು ಅಪಮಾನಗಳು ಬಾಸಿಂದ ಕಿರಿಕಿರಿ ಸಹಪಾಠಿಗಳಿಂದ ಸಮಸ್ಯೆ ಸಹಪಾಠಿಗಳಿಂದ ಒಂದು ರೀತಿಯ ಹೆಚ್ಚಿನ ಸಮಸ್ಯೆ ಇವೆಲ್ಲವನ್ನೂ ಕೂಡ ತೋರಿಸ್ತಕ್ಕಂಥದ್ದು ಇಲ್ಲಿ ಕೇತು ಇರತಕ್ಕಂಥ ಸ್ಥಾನದಿಂದ ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ರಾಹು ಅಥವಾ ರಾಹುದಶ ರಾಹುಭುಕ್ತಿ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯಾಪಾರದ ಒಂದು ವಿಚಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಹಣವನ್ನು ಕೊಡ್ತಾನೆ
ಅದೇ ನಿಮಗೆ ಕೇತು ದಶ ಕುಂಭ ಲಗ್ನ ಕುಂಭ ರಾಶಿಯವರಿಗೆ ಕೇತು ದಶ ಕೇತು ಮುಕ್ತಿ ನಡೆಯತಾ ಇದ್ದಲ್ಲಿ ಈ ಗೋಚಾರ ಫಲದಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕು ಸಾಕಷ್ಟು ಗೊತ್ತಿಲ್ಲದೆ ಇರತಕ್ಕಂತ ಸಮಸ್ಯೆಗೆ ಎದುರಾಗಬಹುದು ನಿಮಗೆ ಊಹಿಸಲಾಗದೆ ಇರತಕ್ಕಂತ ಸಮಸ್ಯೆ ಬರ್ತಕ್ಕಂತದ್ದು ಕೂಡ ಅತಿ ಹೆಚ್ಚಾಗಿ ಕಂಡು ಬರತಕ್ಕಂತದ್ದು ಇಲ್ಲಿ ನಾವು ನೋಡಬಹುದು ಹಾಗೆ ವೈವಾಹಿಕ ಜೀವನದಲ್ಲಿ ಪರಿಣಾಮ ವೈವಾಹಿಕ ಜೀವನದಲ್ಲಿ ರಾಹು ಉತ್ತಮವಾಗಿರತಕ್ಕಂತ ಬಾಂಧವ್ಯವನ್ನು ಕೊಡುತ್ತಾನೆ ಹೊಸ ಸಂಬಂಧ ಯಾರು ನೋಡ್ತಾ ಇರೋರಿಗೆ ಹೆಚ್ಚು ಆಫರ್ಸ್ ಕೊಟ್ಟು ಮದುವೆ ಮಾಡಕ್ಕೆ ಸಾಕಷ್ಟು ಅವರಿಗೆ ಒಂದು ಪ್ರಭಾವವನ್ನು ಕೊಡತಕ್ಕಂತದ್ದು ರಾಹುವಿನ ಫಲ ರಾಹು ದಶ ರಾಹು ಭಕ್ತಿ ನಡೀತಾ ಇರಬೇಕು ಕುಂಭ ಲಗ್ನ ಕುಂಭ ರಾಶಿಯವರಿಗೆ ಹಾಗೆ ಕುಂಭ ಲಗ್ನ ಕುಂಭ ರಾಶಿಯವರ ಕೇತುವಿನ ಪ್ರಭಾವ ಹೇಗಿದೆ ಅಂತಂದ್ರೆ ವಿವಾಹಕ್ಕೆ ಹೊಸದಾಗಿ ನಾವು ಏನಾದರೂ ಮದುವೆ ಆಗಕ್ಕೆ ನೋಡ್ತಾ ಇದ್ದೀವಿ ಅಂದರೆ ಬಹಳಷ್ಟು ಅಡಚಣೆ ಸೆಟ್ ಆಗಿದೆ ಯಾಕೋ ಏನೋ ಎಡದಾಡ್ತಾ ಇದೆ ಇವತ್ತು ಮಾಡಿಸೋಣ ನಾಳೆ ಮಾಡೋಣ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಗೊಂದಲ 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 ವಿವಾಹ ಆಗಿದೆ ಅಂತ ತಿಳ್ಕೊಂಡಾಗ ವೈವಾಹಿಕ ಜೀವನದಲ್ಲೂ ಕೂಡ ಅತಿ ಹೆಚ್ಚು ಗೊಂದಲ ಸಪ್ರೇಷನ್ ಆಗ್ತಕ್ಕಂಥದ್ದು ಅಥವಾ ಮನೆ ಬಿಟ್ಟು ದೂರ ಇರತಕ್ಕಂಥ ಒಂದು ಸಾಧ್ಯತೆ ಗಂಡ ಹೆಂಡರಲ್ಲಿ ಭಾಳ ಹೆಚ್ಚಾಗಿ ಕಂಡುಬರ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋಣ ಕೊನೆಯದಾಗಿ ಆರೋಗ್ಯದ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಮೊಟ್ಟ ಮೊದಲದಾಗಿ ರಾಹು ಯಾವುದೇ ರೀತಿ ಮೇಜರಾಗಿ ಸಮಸ್ಯೆ ಕೊಡಲ್ಲ ಕೇತು ಅತಿ ಹೆಚ್ಚು ಸಮಸ್ಯೆ ಕೊಡ್ತಾನೆ ಆಪರೇಷನ್ ಕೊಡ್ತಾನೆ ಆಕ್ಸಿಡೆಂಟ್ ಕೊಡ್ತಾನೆ ಬೇಡದೇ ಇರತಕ್ಕಂಥ ಕಾಯಿಲೆ ಕೊಡ್ತಾನೆ ಸಡನ್ನಾಗಿ ಹಾಸ್ಪಿಟಲೈಸೇಷನ್ ಮಾಡ್ತಾನೆ ಎಲ್ಲದರಿಂದನೂ ಸ್ವಲ್ಪ ಕೇತು ಸ್ವಲ್ಪ ನೆಗೆಟಿವ್ ಆಗಿದೆ ಓವರಾಲ್ ನೋಡಬೇಕು ಅಂತಂದರೆ ರಾಹು ಉತ್ತಮ ಫಲ ಕೊಟ್ಟರೆ ಕೇತು ಅದರಷ್ಟೇ ನೀಚ ಫಲವನ್ನು ಕೊಡ್ತಾನೆ ಕೇತು ದಶ ಕೇತು ಭುಕ್ತಿ ಕುಂಭಲಗ್ನ ಕುಂಭರಾಶಿಯವ್ರಿಗೆ ನಡೀತಾ ಇದ್ದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಇಷ್ಟು ಕುಂಭಲಗ್ನದ ರಾಹು ಕೇತುಗಳ ಗೋಚಾರ ಫಲ 23 ನವೆಂಬರ್ 2023ರಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ ಅದರ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಪ್ರತಿಯೊಬ್ಬರು ಪೋಷಕರು ಮಕ್ಕಳ ಮದುವೆ ಚಿಂತೆ ಸಾಕಷ್ಟು ವರ್ಷಗಳಿಂದ ಮಕ್ಕಳು ಮದುವೆಗೆ ಪ್ರಯತ್ನ ಪಡ್ತಿರ್ತಾರೆ ಮದುವೆ ಫಿಕ್ಸ್ ಆಗ್ತಾ ಇರೋದಿಲ್ಲ ಚಿಂತೆ ಮಾಡಬೇಡಿ ಆಸ್ಟ್ರೋಲೈಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ನುರಿತ ಪಂಡಿತರ ಜೊತೆ ಮಾತನಾಡಿ ಮೊದಲ ಕರೆ ಉಚಿತ ಜ್ಯೋತಿ ಶಿವಕುಮಾರ್ ಅಂತ ಚಿಕ್ಕಮಗಳೂರು ಡಿಸ್ಟಿಕ್ ಬೀರೂರಿಂದ ಬಂದಿರೋದು ನಾವು ನಕ್ಷತ್ರ ನಾಡಿ 94 ಬ್ಯಾಚ್ ಗುರುಜಿ ನಕ್ಷತ್ರ ನಾಡಿ ಕ್ಲಾಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಕಲಿಬೇಕು ಅಂತ ಹೇಳ್ತೀನಿ ನಾನು ಆದ್ರೆ ಗುರುಜಿ ಹೇಳಿರಂಗೆ ಭವಿಷ್ಯನ ಬದಲಾಯಿಸಕ್ ಆಗಲ್ಲ ಕಲಿತ್ರೆ ಆದ್ರೆ ನಾವು ಯೋಚನೆ ಮಾಡೋದನ್ನ ಚೇಂಜ್ ಮಾಡ್ಬೋದು ನಾವು ಯಾವ ತರ ಥಿಂಕ್ ಮಾಡ್ತೀವಿ ಅದನ್ನ ನೆಗೆಟಿವ್ ಎಲ್ಲ ಯೋಚನೆನ ಅದು ನೋಡ್ಕೊಂಬಿಟ್ಟು ಆ ನೆಗೆಟಿವ್ ಎಲ್ಲ ಬಿಟ್ಬಿಟ್ಟು ಇಷ್ಟೇ ಇರೋದು ಜೀವನ ನಾವು ಪಾಸಿಟಿವ್ ಆಗಿ ತಗೊಳ್ಳೋದನ್ನ ಕಲಿಬಹುದು ಅಂತ ಜಾಬ್ ಮಾಡ್ತಾ ಇದ್ದು 4-5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು ಆದ್ರೂ ಕೂಡ ಪ್ರಮೋಷನ್ ಸಿಗ್ತಾ ಇಲ್ಲ ನಿಮ್ಮ ಜಾತಕದಲ್ಲಿ ಇದೆಲ್ಲ ಪ್ರಶ್ನೆಗೂ ಉತ್ತರ ಇದೆ ಆಸ್ಟ್ರೋಲೈಟ್ ಆಪ್ ನ ಈ ಕೂಡಲೇ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ ಜೊತೆಲಿ ಮಾತನಾಡಿ ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸೊಲ್ಯೂಟ್ಲಿ ಫ್ರೀ ಗುರುಗಳೇ ಕೊನೆಯದಾಗಿ ಮೀನರಾಶಿ ಮೀನರಾಶಿ ಅವರಿಗಿರುವಂತಹ ಶುಭ ಅಶುಭಗಳ ಬಗ್ಗೆ ತಿಳಿಸ್ಕೊಡಿ ಮೀನಲಗ್ನ ಮೀನರಾಶಿ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಬಂದರೂ ಕೂಡ ಸಾಕಷ್ಟು ಎಫರ್ಟ್ ಹಾಕ್ತಾರೆ ಎಫರ್ಟಿಗೆ ತಕ್ಕನಾಗಿ ರಿಸಲ್ಟ್ ಬರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಇದು ಹೇಳ್ತಾ ಇರ್ತಾರೆ ಏನಪ್ಪ ಇದು ಸರ್ ಎಲ್ಲರೂ ಎಫರ್ಟ್ ಹಾಕಿದ್ರೆ ಬಂದೇ ಬರುತ್ತಲ್ಲ ಸರ್ ಅಂತ ಅಲ್ಲಿ ಗಾಡ್ಸ್ ಗ್ರೇಸ್ ಅಂತ ನಾವು ಕರಿತೀವಿ ನಾವು ಹೇಳ್ತಕ್ಕಂಥದ್ದೆಲ್ಲ ಗಾಡ್ಸ್ ಗ್ರೇಸೆ ಒಬ್ಬರು ಶ್ರಮ ಪಡ್ತಾರೆ ಸಿಕ್ಕಾಪಡೆ ಶ್ರಮ ಪಡ್ತಾರೆ ರಿಸಲ್ಟ್ ನೋಡಿದ್ರೆ 70-80 ಬಂದಿರುತ್ತೆ ಅಷ್ಟೇ ಶ್ರಮ ಪಡ್ತಾರೆ ರಿಸಲ್ಟ್ 90 ಬಂದಿರುತ್ತೆ ಶ್ರಮ ಸೇಮ್ ಆಯಿತು ಯಾಕೆ ಒಬ್ರಿಗೆ 70 ಒಬ್ರಿಗೆ 90 ಒಂದು ಇನ್ನೊಬ್ಬರು ಇವರಷ್ಟು ಶ್ರಮ ಪಡೋದೇ ಇಲ್ಲ ಆರಾಮಾಗಿರ್ತಾರೆ ಸ್ವಲ್ಪ ಕೂತು ಓದ್ಬಿಟ್ಟು ಮಿಕ್ಕಿದ ಎಂಜಾಯ್ ಮಾಡ್ತಾ ಇರ್ತಾರೆ ರ್ಯಾಂಕ್ ತೊಗೊಂಡಿರ್ತಾರೆ ಶ್ರಮದ ಅರ್ಥ ಎರಡು ರೀತಿ ಇರತಕ್ಕಂಥದ್ದು ಶ್ರಮದ ಅರ್ಥ ಒಂದು ಯೋಗ ಮತ್ತು ಯೋಗ್ಯತೆ ಅಂತ ನಾವು ಕರಿತೀವಿ ನಮಗೆ ಜಾತಕದಲ್ಲಿ ಯೋಗ ಇದ್ದರೆ ಅದರ ಜೊತೆಗೆ ನಮ್ಮ ಯೋಗ್ಯತೆಯೂ ಕೂಡ ಇದ್ದರೆ ರ್ಯಾಂಕ್ ಬರ್ತೀವಿ ಇವೆರಡರಲ್ಲಿ ಯಾವುದಾದ್ರು ಒಂದು ಕಮ್ಮಿ ಆದರೆ ಕಮ್ಮಿ ಆಗ್ತಾ ಹೋಗುತ್ತೆ ಯಾವಾಗ ಯೋಗನೂ ಇಲ್ಲ ಯೋಗ್ಯತೆಯೂ ಇಲ್ಲ ಆವಾಗ ನಾವು ಫೇಲ್ ಆಗ್ತೀವಿ ಎರಡು ವಿಚಾರದಲ್ಲಿ ನಮ್ಮ ಲೈಫಲ್ಲಿ ಭಾಳ ಹುಷಾರಿರಬೇಕು ಜ್ಯೋತಿಷ್ಯ ಎರಡು ವಿಚಾರದಲ್ಲೇ ಮುಂದೆ ಹೋಗ್ತಕ್ಕಂಥದ್ದು ಎಫರ್ಟ್ ಹಾಕಿದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಕೇತುವಿನ ಪ್ರಭಾವ ನೋಡೋಣ ಕೇತು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ
ಸಹಪಾಠಿಗಳ ಮತ್ತೆ ಅವರ ಟೀಚರ್ ಅಂತ ಏನು ಕರೀತೀವಿ ಅಧ್ಯಾಪಕರಿಂದ ಅಥವಾ ಶಿಕ್ಷಕ ಶಿಕ್ಷಕರಿಂದ ಹೆಚ್ಚು ಇವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಜಾಸ್ತಿ ಬರುತ್ತೆ ಫೋಕಸ್ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಯಾವುದೋ ಒಂದು ಸ್ಕೂಲಲ್ಲಿ ನೋಡ್ತಾ ಇರ್ಬೋದು ಟೀಚರ್ ಎಲ್ಲರಿಗೂ ಒಂದು 50 ಜನಕ್ಕೆ ಮಾತಾಡ್ತಿರ್ತಾರೆ ಒಂದಷ್ಟು ಜನಕ್ಕೆ ಹೆಚ್ಚು ಫೋಕಸ್ ಮಾಡ್ತಾರೆ ಅವರ ಹೆಸರು ಕರೀತಾ ಇರ್ತಾರೆ ಅರ್ಥ ಆಯ್ತೇನಪ್ಪ ಅಂತ ಹೇಳ್ತಾ ಇರ್ತಾರೆ ಒಂದಷ್ಟು ಜನಕ್ಕೆ ಫೋಕಸ್ ಇರುತ್ತೆ ಇನ್ನು ಜನರಲ್ ಆಗಿ ಎಲ್ಲರಿಗೂ ತಗೊಂಡ್ರೆ ಒಂದಷ್ಟು ಜನಕ್ಕೆ ಫೋಕಸ್ಸು ಅದು ಜನರಲಿ ಅವರ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ ಬಂದಾಗ ಅವರ ಒಂದು ಗುರು ಶಿಷ್ಯರ ಪರಂಪರೆಯಲ್ಲಿ ಸ್ವಲ್ಪ ಫೋಕಸ್ ಜಾಸ್ತಿ ಕೊಡ್ತಾರೆ ಈಗ ಉದ್ಯೋಗಕ್ಕೆ ಹೋಗೋಣ ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತದೆ ಆದರೆ ಇಲ್ಲೂ ಕೂಡ ಶ್ರಮ ಹೆಚ್ಚು ಹೆಚ್ಚು ಜನರ ಸಂಪರ್ಕ ಆಗುತ್ತೆ ಹಾಗೆ ಇದು ರಾಹುದಶ ರಾಹುಭುಕ್ತಿಯಿಂದ ಕೇತುನು ಕೂಡ ಉತ್ತಮವಾಗಿರ್ತಕ್ಕಂಥದ್ದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥದ್ದು ಹೊಸ ಬಿಸ್ನೆಸ್ಸನ್ನೇ ಮಾಡಬೇಕು ಅನ್ನೋ ಆಲೋಚನೆ ಬರ್ತಕ್ಕಂಥದ್ದು ಈ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಆಲೋಚನೆ ಭಾಳ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ರಾಹುವಿಂದ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಹೆಚ್ಚು ಹಣ ಸಂಗ್ರಹ ಆಗೋದಿಲ್ಲ ಎಷ್ಟು ಬರುತ್ತೋ ಎಲ್ಲ ಖರ್ಚಾಯಿತು ಉಳಿದಿಲ್ಲ ಕೇತುವಿಂದ ಭಾಳಷ್ಟು ಹೆಚ್ಚು ಸಂಪಾದನೆ ಹೆಚ್ಚು ಆದಾಯ ಹೆಚ್ಚು ಗಳಿಕೆ ಹೆಚ್ಚು ಹಣ ಸಂಚಯವನ್ನು ತೋರಿಸ್ತಾ ಇದೆ ಸೊ ಮೀನಲಗ್ನ ಮೀನರಾಶಿಯವರಿಗೆ ರಾಹುದಶ ರಾಹುಭುಕ್ತಿ ಬಂದರೆ ರಾಹುವಿನ ಎಫೆಕ್ಟ್ ನಾವು ನೋಡಬೇಕಾಗತ್ತೆ ಕೇತುದಶ ಕೇತುಭುಕ್ತಿ ಬಂದರೆ ಕೇತುವಿನ ಫಲವನ್ನು ನೋಡಬೇಕಾಗತ್ತೆ ಇನ್ನು ವೈವಾಹಿಕ ಜೀವನ ಮತ್ತು ವಿವಾಹ ರಾಹುವಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಒಂಟಿತನ ಕಾಡ್ತಕ್ಕಂಥದ್ದು ಆಲಸ್ಯ ಇರ್ತಕ್ಕಂಥ ತೋರಿಸ್ತಾ ಇದೆ ಹೊಸದಾಗಿ ಬರ್ತಕ್ಕಂಥ ಸಂಬಂಧಗಳು ಶೀಘ್ರವಾಗಿ ಮುರಿದು ಬೀಳ್ತಕ್ಕಂಥದ್ದು ಒಂದು ವಿಚಾರ ಅಥವಾ ನಿಮಗೆ ಇಷ್ಟಪಟ್ಟು ಇದು ಓಕೆ ಅಂದಾಗ ಆ ಕಡೆಯಿಂದ ಏನೂ ರಿಸಲ್ಟ್ ಬರದೇ ಇರತಕ್ಕಂಥ ಸಾಧ್ಯತೆ ಬಹುತೇಕ ರಾಹುದಶ ರಾಹುಭುಕ್ತಿ ನಡೆಯೋರಿಗೆ ಮದುವೆ ವಿಚಾರದಲ್ಲಿ ಬರ್ತಕ್ಕಂಥದ್ದು ಇನ್ನು ಕೇತು ಉತ್ತಮವಾಗಿರ್ತಕ್ಕಂಥದ್ದು ಮದುವೆಗೆ ಅನ್ಯೋನ್ಯತೆ ಜಾಸ್ತಿ ಪರಸ್ಪರ ಗಂಡ ಹೆಂಡತಿಯಲ್ಲಿ ಹೆಚ್ಚಿನ ಅನ್ಯೋನ್ಯತೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಹೊಸ ಮದುವೆಗೆ ಹೆಚ್ಚು ಆಫರ್ಸ್ ಬಂದು ಬೇಗ ಮದುವೆ ಆಗಬೇಕು ಅನ್ನೋ ಒಂದು ಸಕ್ಸಸ್ಸನ್ನು ತೋರಿಸ್ತಾ ಇದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋಣ ಆರೋಗ್ಯದ ವಿಚಾರದಲ್ಲಿ ರಾಹು ಮತ್ತು ಕೇತು ಅಷ್ಟೇನು ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಮಾಡೋದಿಲ್ಲ ಒಟ್ಟಾರೆ ನೋಡಬೇಕು ಅಂತಂದರೆ ಮೀನಲಗ್ನದವರಿಗೆ ರಾಹುವಿಂದ ಭಾಳಷ್ಟು ಶ್ರಮವನ್ನು ಕೊಡ್ತಾನೆ ಹಣವನ್ನು ಕಮ್ಮಿ ಕೊಡ್ತಾನೆ ಅದೇ ರೀತಿ ಕೇತು ಭಾಳಷ್ಟು ಯಥೇಚ್ಛವಾಗಿ ಹಣವನ್ನು ಕೊಡ್ತಾನೆ ಹೆಚ್ಚು ಜನರ ಸಂಪರ್ಕ ಕೊಡ್ತಾನೆ ಹಣ ಸಂಚಯನ ಕೊಡ್ತಾನೆ ದುಡ್ಡು ಕೊಡ್ತಾನೆ ಅದಕ್ಕೆ ಮೂಲ ಯಾವ ದಶಾ ನಡೀತಾ ಇದೆ ಅಂತ ನೋಡಬೇಕು ಸೊ ಇಷ್ಟು ಮೀನ ಲಗ್ನದವರ ರಾಹುಕೇತುಗಳ ಗೋಚಾರ ಫಲ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ದಿನೇಶ್ ಗುರುಗಳ ಶಿಷ್ಯಂದಿರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಒಂದು ವಿಡಿಯೋ ಇದೆ ಬರೀ ನೋಡ್ಕೊಂಡ್ಬರೋಣ ಸಾಮಾನ್ಯವಾಗಿ ಮಹಿಳೆಯರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ ಆದರೆ ಎಲ್ಲಿ ಲಾಸ್ ಆಗುತ್ತೆ ಅಂತ ಭಯನೂ ಇರುತ್ತೆ ಅವರ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅಂತ ತಿಳ್ಕೊಳ್ಬೇಕಾ ಹಾಗಿದ್ರೆ ಈಗಲೇ ಆಸ್ಟ್ರೋಲೈಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಮೊದಲ ಕರೆ ಉಚಿತ ನಮಸ್ತೆ ನನ್ನ ಹೆಸರು ಮಿಥುನ್ ಅಂತ ಸೊ ಬೇಸಿಕ್ ಲೆವೆಲು ಮತ್ತು ಅಡ್ವಾನ್ಸ್ ಲೆವೆಲು ಆಸ್ಟ್ರಾಲಜಿ ಕಲಿತ ಮೇಲೆ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು ಒಂದು ಪರ್ಸ್ನಲ್ ಲೈಫು ಮತ್ತು ಕೆರಿಯರು ಸೊ ಕೆರಿಯರಲ್ಲಿ ನಮ್ಗೆ ಯಾವ ಸೂಟಬಲ್ ಕೆರಿಯರ್ ಅಂತ ಗೊತ್ತಾಯಿತು ಮತ್ತು ಪರ್ಸ್ನಲ್ ಲೈಫಲ್ಲಿ ವಿ ಕ್ಯಾನ್ ಮೇಕ್ ಲಾಟ್ ಆಫ್ ಚೇಂಜಸ್ ಸೊ ಇದರಿಂದ ತುಂಬ ಜನ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಕುಜದೋಷ ರಾಹುದೋಷ ಪರಿಹಾರ ಮಾಡ್ಕೊಂಡಿದೀವಿ ಆದರೂ ಕೂಡ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಈಗಲೇ ಆಸ್ಟ್ರೋಲೈಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನುರಿತ ಪಂಡಿತರ ಜೊತೆ ಮಾತನಾಡಿ ಮೊದಲ ಕರೆ ಉಚಿತ ಗುರುಗಳೇ ಇಂದಿನ ಸಂಚಿಕೆಯಲ್ಲಿ ರಾಶಿಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ವೀಕ್ಷಕರೇ ಇದಾಗಿತ್ತು ಭಾನುವಾರದ ವಿಶೇಷ ಸಂಚಿಕೆ ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿಕನ್ನಡ ಚಾನೆಲ್ ನಮಸ್ಕಾರ